Seetha Vallabha, Seetha Vallabha. ಏನ್ ಕಲ್ಯಾಣಿ ನೀನು ಇಷ್ಟು ಲೇಟ್ ಮಾಡಿಬಿಟ್ಟೆ? ಆರ್ಯ ಮೈತ್ರಿ ಆಗ್ಲೇ ಮನೆಗೆ ಬಂದಿದ್ದಾರೆ ಗೊತ್ತಾ? ಏನು, ಆರ್ಯ ಮೈತ್ರಿ ಮನೆಗೆ ಬಂದಿದ್ದಾರ? ಇಷ್ಟು ಬೇಗ ಮನೆಗೆ ಬಂದ್ಬಿಟ್ರ ರುದ್ರಮ್ಮ? ಇಷ್ಟು ಬೇಗ ಸೋಲ್ ಒಪ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕನಿಷ್ಠ ಒಂದ್ ಎರಡು ಸಲ ಆದ್ರೂ ಒಗ್ಗರಣೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಎದುರಾಳಿ ಇಷ್ಟೊಂದು ವೀಕ್ ಆಗ್ಬಿಟ್ರೆ ಮಜಾ ಬರಲ್ಲ ರುದ್ರಮ್ಮ. ಏನ್ ಹೇಳ್ತಿದ್ಯಾ ಕಲ್ಯಾಣಿ, ಮೈಸೂರ್ಗ್ ಹೋದ ವಿಷಯ ಏನಾಯ್ತು? ಇನ್ನೇನಾಗುತ್ತೆ ರುದ್ರಮ್ಮ, ನಾನ್ ಏನ್ ಅನ್ಕೊಂಡೋ ಅದೇ ಆಯ್ತು. ಮನುಷ್ಯನೇ ಆಗ್ಲಿ ಕೊಬ್ಬಿದ್ ಗೂಳಿನೇ ಆಗ್ಲಿ, ಒಂದ್ಸಲ ಮೂಗ್ದಾರ ಬಿತ್ತು ಅಂದ್ರೆ ಹತೋಟಿಗ್ ಬಂದೇ ಬರುತ್ತೆ. ಅಂದ್ರೆ ಅಂದ್ರೆ ದೇವಕಿಗೆ ಅವಳ ಮಗಳೇ ಅವಳ ವೀಕ್ನೆಸ್, ಅವಳ ಮಗಳೇ ಅವಳಿಗೆ ಮೂಗ್ದಾರ, ಆ ಮೂಗ್ದಾರನೇ ಅವಳನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ. ಕಲ್ಯಾಣಿ ಏನಂದೆ ನೀನು, ಇನ್ನೊಂದ್ಸತಿ ಸರಿಯಾಗಿ ಹೇಳು. ದೇವಕಿಗೆ ಅವಳ ಮಗಳು ಬದುಕಿದ್ದಾಳೆ ಅಂತ ಹೇಳಿದ್ದೀನಿ. ಏನು ಯೋಚನೆ ಮಾಡ್ತಾ ಇರಾ? ಅಯ್ಯೋ, ಒಗ್ಗರಣೆ ಗಿಟ್ಟಿದ್ ಸೀತೋಗಿದೆ. ಪರವಾಗಿಲ್ಲ ಮೈತ್ರಿ, ಇನ್ನೊಂದು ಪ್ಯಾನ್ ತಗೊಂಡು ಅದ್ರಲ್ಲಿ ಒಗ್ಗರಣೆ ಹಾಕಿ. ನಿಮ್ಗೆ ಏನಾಗಿದೆ, ನಿಮ್ ಮನ್ಸಲ್ಲಿದೆ ಅದೇ ವಿಷಯನ ಯೋಚನೆ ಮಾಡ್ತಾ ನಿಂತಿದ್ದೀರಾ? ನಾವು ನಿನ್ನೆನೆ ಮಾತಾಡ್ಕೊಂಡಿದ್ವಿಯಲ್ಲ, ಅದನ್ನ ಅಲ್ಲಿಗೆ ಬಿಡ್ತಾ ಇದೀವಿ ಅಲ್ವಾ? ಬಿಡ್ತಾ ಇದೀವಿ ಅಂದ್ರೆ ಮನಸ್ಸಿಂದ ಅಷ್ಟು ಸುಲಭವಾಗಿ ಬಿಟ್ಬಿಡಕ್ ಆಗುತ್ತಾ ಆರ್ಯ? ಅದೇನು ಅಷ್ಟೊಂದು ಚಿಕ್ಕ ವಿಷಯನ? ಮೈಥಿಲಿ, ಏನೋ ಸೀತ ವಾಸನೆ ಬರ್ತಿದೆ, ಏನಾಯ್ತಮ್ಮ? ಮೈಥಿಲಿ, ಆರ್ಯ ಏನಾಯ್ತು ಮೈಥಿಲಿಗೆ? ಏನಿಲ್ಲ ಅಲ್ಲ ಕಣೋ ಆರ್ಯ, ಏನ್ ಮಕ್ಕಳಪ್ಪ, ಏನ್ ತೊಂದರೆಯಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ. ಮನ್ಸ್ ಬೆಚ್ ಯಾವುದನ್ನು ಹೇಳ್ಕೊಳ್ಳಲ್ಲ, ಒತ್ತಾಯ ಮಾಡಿ ಕೇಳೋಣ ಅಂದ್ರೆ ನನಗ್ ಧೈರ್ಯ ಸಾಲ್ತಾ ಇಲ್ಲ. ಏನ್ ಮಾಡೋದು ಇವಾಗ? ರಿಷಿ ಅಣ್ಣ, ಇನ್ನೂ ಆಫೀಸಿಗೆ ಹೋಗಿಲ್ವಾ? ಇಷ್ಟೊತ್ತಾದ್ರೂ ಮನೇಲೇ ಇದ್ಯಾ? ಹೋಗ್ತೀನಿ ಕಣೆ, ಸ್ವಲ್ಪ ಕೆಲಸ ಇದೆ, ಅದ್ ಮುಗ್ದಾದ್ಮೇಲೆ ಹೋಗ್ತೀನಿ, ಇವಾಗ ನಾನು ತಲೆ ತಿನ್ಬೇಡ. ಅಪ್ಪ, ಇದೇ ಕೆಲಸ ನಾನ್ ಮಾಡಿದ್ರೆ ಚಕ್ಕರ್ ಹೊಡಿತಿದ್ಯಾ ಅಂತಿದ್ದ, ಇವಾಗ ಇವನ್ ಮಾಡ್ತಿರೋದೇನು? ಗುಳ್ಳಿ, ಚಕ್ಕರ್ ಅಲ್ಲ ಏನೂ ಅಲ್ಲ, ಹೋಗ್ತೀನಿ ಅಂದೆ ತಾನೆ. ಮೈಥಿಲಿ ಅದಕ್ಕೆ ಮೈಥಿಲಿ ಅದಕ್ಕೆ ಅಂತಿದ್ಯಲ್ಲ, ಅವ್ರಿಗೆ ಹೋಗಿ ತಲೆ ತಿನ್ನು, ನನ್ಗಲ್ಲ. ಅದಕ್ಕೆ ಬನ್ನಿ ಇಲ್ಲಿ. ಅದಕ್ಕೆ ನಿಮ್ ಜೊತೆ ಎಷ್ಟೊಂದು ಮಾತಾಡೋದಿದೆ ಗೊತ್ತಾ, ಬನ್ನಿ ಅದಕ್ಕೆ ಕುತ್ಕೊಳ್ಳಿ. ಈ ಋಷಿ ಅಣ್ಣ ಅಂತೂ ಕೈಗೆ ಸಿಗಲ್ಲ, ಈ ಪ್ರಪಂಚದಲ್ಲಿ ಯಾರು ಸಿಇಒ ಆಗೇ ಇಲ್ಲ ಅನ್ನೋ ತರ ಆಡ್ತಾನೆ. ನೀವೆಲ್ಲ ಮಾತಾಡ್ತೀರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿರ್ತೀನಿ.
ನೋಡಿದ್ರ ನಾನ್ ಹೇಳಿರ್ಲಿಲ್ವಾ, ನಿನ್ನೆ ಬಂದಾಗಿಂದ ನಾನು ಅವ್ರ ಜೊತೆ ಮಾತಾಡ್ತಾನೆ ಇದ್ದೀನಿ. ಆದ್ರೆ ಅವ್ರು ಹೀಗೇನೆ ಏನು ಮಾತಾಡ್ತಿಲ್ಲ, ಸುಮ್ನಿರ್ತಾರೆ, ಕೇಳಿದ್ರೆ ಏನು ಇಲ್ಲ ಅಂತಾರೆ. ಏನ್ ಮಾಡೋದು? ನಾನು ನಿನ್ನೆ ನೋಟಿಸ್ ಮಾಡಿದೆ, ಮೈತ್ರಿ ಮೂಡ್ ಅನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಹೇಗೆ ಸರಿ ಮಾಡ್ತೀರಾ ಡ್ಯಾಡ್? ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ಯೋಚನೆ ಮಾಡಿದ್ರೆ ನಿಮ್ ಮಗಳು ಸಿಗ್ತಾಳ ಹೇಳಿ. ಏನ್ ಮಾಡಿದ್ರೆ ನನ್ ಮಗಳು ಸಿಗ್ತಾಳ? ಏನ್ ಮಾಡಿದ್ರೆ ಸಿಗ್ತಾಳ? ನಂಗಂತೂ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು. ನಾನ್ ಈ ರೀತಿ ಸುಮ್ಮನೆ ಕೂತ್ರೆ ಖಂಡಿತ ನನ್ ಮಗಳು ಸಿಗಲ್ಲ. ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಏನ್ ಮಾಡ್ಲಿ ಮಾಲ, ಏನ್ ಮಾಡ್ಲಿ? ತಾಳ್ಮೆ ಬೇಕು ಮೇಡಮ್. ಕಲ್ಯಾಣಿ ಇಲ್ಲಿ ತನಕ ಬಂದು ಹೆದರ್ಸಿದಾಳಂದ್ಮೇಲೆ ಅವಳು ನಾವು ಮಾಡೋ ಪ್ರಯತ್ನದ ಬಗ್ಗೆ ಯೋಚನೆ ಮಾಡ್ಕೊಂಡೇ ಬಂದಿರ್ತಾಳೆ. ಅವಳನ್ನ ಎದುರಿಸ್ಬೇಕು ಅಂದ್ರೆ ನಾವು ಚೆನ್ನಾಗ್ ರೆಡಿಯಾಗೇ ಹೋಗ್ಬೇಕು. ಯೋಚನೆ ಮಾಡ್ಬೇಡಿ ಮೇಡಮ್, ಏನೋ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಮಲ, ಈ ಸೀರೆನೆಲ್ಲ ಹಾಗೆ ಇಡು, ಹಾಗೆ ನನ್ ಜುವೆಲರ್ಸು ಇಡು. ನನ್ ಮಗಳು ಬಂದ್ಮೇಲೆ ಅವಳಿಗೆ ಏನ್ ಇಷ್ಟನೋ ಅದು ತಗೊಳ್ಳಿ. ಅಯ್ಯೋ, ನನ್ ಬುದ್ಧಿಗಿಷ್ಟು ಅಲ್ಲ ಮಲ. ನಾನೇನು ನನ್ನ ಸೀರೆಗಳನ್ನ ಜುವೆಲ್ರಿನ ಎತ್ತಿಡ್ತೀನಿ, ಆದ್ರೆ ಅವಳು ಈಗಿನ ಕಾಲದವಳು ನನ್ ಜುವೆಲ್ರಿ ಮತ್ತೆ ನನ್ನ ಸೀರೆನ ಉಡ್ತಾಳ? ಮಾಮ್ ಯೋ ಸೋ ಓಲ್ಡ್ ಫ್ಯಾಷನ್ ಅಂತ ಬೈದ್ಬಿಟ್ರೆ. ಮಲ, ನನ್ ಮಗಳು ಇಂಗ್ಲಿಷ್ ಎಲ್ಲ ಕಲ್ತಿರ್ತಾಳೆ ಅಂತೀಯ? ಆ ಕಲ್ಯಾಣಿ ಅವಳ ಸ್ಕೂಲಿಗೆ ಹೋಗೋದಕ್ಕೆ ಬಿಟ್ಟಿರ್ತಾಳ? ಖಂಡಿತ ಇಲ್ಲ. ನಂಗೆ ಗೊತ್ತಿರೋ ಹಾಗೆ ಕಲ್ಯಾಣಿ ಅವಳ ಕತ್ಲೆ ಕೂಡಲ್ಲಿ ಕೂಡ ಹಾಕಿ ಒಂದು ಹೊತ್ತು ಊಟ ಹಾಕಿರ್ತಾಳಷ್ಟೇ. ಮೇಡಮ್, ನಾನು ನನ್ನ ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೋಬೇಡಿ. ನೀವು ತುಂಬಾನೇ ಯೋಚನೆ ಮಾಡ್ತಿದ್ದೀರಾ, ತುಂಬಾನೇ ಮಾತಾಡ್ತಾ ಇದ್ದೀರಾ, ಆದ್ರೆ ಇದರಿಂದ ಏನೂ ಆಗಲ್ಲ. ನೀವು ಇಲ್ಲೇ ಕೂತಿದ್ರೆ ಏನು ಪ್ರಯೋಜನ ಆಗಲ್ಲ ಮೇಡಮ್. ನಿಮ್ ಶತ್ರು ಏನ್ ಮಾಡಿದಾಳಂತ ತಿಳ್ಕೋಬೇಕು ಅಂದ್ರೆ ನೀವು ನಿಮ್ ಶತ್ರು ಹತ್ರನೇ ಇರ್ಬೇಕಾಗತ್ತೆ. ಕೇಳಿದ್ರಿ, ಎನಿಥಿಂಗ್ ಇಂಪಾರ್ಟೆಂಟ್? ಆರ್ಯ, ಮೈಥಿಲಿ, ನೀವಿಬ್ರು ಬಂದಿದ್ದು ಒಳ್ಳೇದಾಯ್ತು. ನಮ್ಮ ಋಷಿ ದೇವಕಿ ಹೆಸರಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಿದ್ದಾನೆ ಗೊತ್ತಲ್ವಾ, ಆ ಫಂಕ್ಷನ್ ಇನ್ನೇನು ಹತ್ರ ಬರ್ತಾ ಇದೆ, ಎಲ್ರಿಗೂ ಬೇಕಾದಷ್ಟು ಕೆಲಸ ಇರುತ್ತೆ. ಮೈತ್ಲಿ, ಈ ಫಂಕ್ಷನ್ನಿನ ಕಂಪ್ಲೀಟ್ ಜವಾಬ್ದಾರಿನ ನೀನು ವಹಿಸ್ಕೊಂಬಿಡಮ್ಮ. ಈ ಫಂಕ್ಷನ್ ಹ್ಯಾಂಡಲ್ ಮಾಡೋದಕ್ಕೆ ನೀನೇ ಸರಿ, ಏನಂತೀಯ? ಮಾವ, ಇಷ್ಟೊಂದು ದೊಡ್ಡ ಜವಾಬ್ದಾರಿ ನನ್ಗೆ ಯಾಕೆ? ಆರ್ಯಂಗೋ ಅಥವಾ ಕಲ್ಯಾಣಿ ಅತ್ತೆಗೋ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಗೂ ಕೆಲಸ ಕೊಟ್ಟಿದ್ದೀನಿ, ಈ ಜವಾಬ್ದಾರಿ ನಿಂದೆ. ದೊಡ್ಡದು ಅಂತ ಯೋಚನೆ ಮಾಡ್ಬೇಡ, ಒಂದ್ ಕಡೆಯಿಂದ ಶುರು ಮಾಡು, ನಿನಗೆ ಗೊತ್ತಿಲ್ಲದೆ ಮುಗಿದೋಗುತ್ತೆ. ಹಾಗಾದ್ರೆ ನಾನು ಅತ್ತೆ ಜೊತೆ ಕೆಲಸ ಮಾಡ್ಲ? ಗುಡ್, ವೆರಿ ಗುಡ್. ನೀನು ಮೈತ್ಲಿ ಜೊತೆ ಕೆಲಸ ಮಾಡಿದ್ರೆ ನಿನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೈತ್ಲಿ, ಅದಿತಿ ನೀನು ಸೇರಿಸ್ಕೊಂಬಿಡಮ್ಮ. ಇಲ್ಲ ಮಾವ, ನನ್ನ ನಂಬ್ಕೊಂಡು ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಡ್ಬೇಡಿ.